ನಮಸ್ತೆ ಸ್ನೇಹಿತರೆ, ನಾನು ನಿಮ್ಮ ಪ್ರವೀಣ್. ಗುರುಭಕ್ತಿ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ, ಸುಸ್ವಾಗತ. ಮನೆಯಲ್ಲಿ ಲಕ್ಷ್ಮೀ ಪೂಜೆ ನಾರ್ಮಲಾಗಿ ಶುಕ್ರವಾರ ದಿವಸ ಎಲ್ಲ ಹೆಣ್ಮಕ್ಳು ಮಾಡೇ ಮಾಡ್ತೀರಾ. ಸಂಜೆ ಹೊತ್ತಲ್ಲಿ ಲಕ್ಷ್ಮೀ ಪೂಜೆಯನ್ನು ಮಾಡುವಾಗ ಒಂದು ಪಲಾವ್ ಎಲೆ, ನಿಮಗೆಲ್ಲ ಗೊತ್ತಿರ್ಬೋದು ಪಲಾವ್ ಎಲೆ ಏನು ಅಂತ, ಒಂದೇ ಒಂದು ಪಲಾವ್ ಎಲೆ ಚೆನ್ನಾಗಿರಬೇಕು, ಚಿಕ್ಕದಾಗಿರಲಿ. ಅದನ್ನು ದೇವ್ರ ಬಳಿ ಇಟ್ಬಿಡಿ, ಲಕ್ಷ್ಮೀ ತಾಯಿ ಬಳಿ ಇಡಿ. ನಿಮ್ದು ಹೇಗಿದೆ ಪೂಜಾ ವಿಧಾನ, ಏನು ದೀಪ ಬೆಳಗ್ತೀರಾ, ಏನು ಪ್ರಸಾದ ಇಡ್ತೀರಾ, ಏನು ಜಪ ಮಾಡ್ತೀರಾ, ಎಲ್ಲವನ್ನ ಮಾಡ್ಕೊಳ್ಳಿ, ಯಾವುದೇ ರೀತಿಯ ಸಮಸ್ಯೆ ಇಲ್ಲ. ಈ ಪೂಜೆ ಎಲ್ಲ ಮುಗಿದ ನಂತರ ಈ ಪಲಾವ್ ಎಲೆಯನ್ನು ತೆಗೆದು ನೀವು ಹಣ ಇಡುವಂಥ ಜಾಗದಲ್ಲಿಡಿ ಅಥವಾ ನಿಮ್ಮ ಪರ್ಸ್ನಲ್ಲಿಡಿ. ಧನಾಗಮನ ಹೇಗಾಗುತ್ತೆ ಅನ್ನೋದನ್ನು ನೋಡಿ. ತುಂಬ ಸಿಂಪಲ್ಲಾಗಿದೆ. ಈ ಪರಿಹಾರವನ್ನು ನೀವು ಮಾಡಿ. ಇನ್ ಕೇಸ್ ಎಲೆ ಇಟ್ಟೆ ಗುರುಗಳೇ ಅದು ಎಲ್ಲ ಒಣಗೋಯ್ತು, ಎಲ್ಲ ಹೋಯಿತು ಅಂತ ಹೇಳಿದ್ರೆ ಮತ್ತೊಂದು ಸಲ ಬೇಕಾದ್ರೆ ಯಾವುದಾದ್ರು ಶುಕ್ರವಾರ ದಿವಸ ನೀವು ಈ ಪರಿಹಾರವನ್ನು ಮಾಡ್ಬೋದು. ಮಕ್ಕಳು ಯಾಕೋ ಬೆಚ್ಚಿಬೀಳ್ತಾವ್ರು ಗುರುಗಳೇ. ಹ್ಞೂ, ಮನೆಯಲ್ಲಿ ಮಕ್ಕಳು ಬೆಚ್ಚಿಬೀಳ್ತಾರೆ. ಏನು ಬೆಚ್ಚಿಬೀಳ್ತಾರೆ ಅಂದರೆ ರಾತ್ರಿ ಮಲಗಿದಾಗ ಏನಾದರೂ ಒಂದು ಸ್ವಪ್ನ, ಏನಾದರೂ ಒಂದು ಕೆಟ್ಟ ಸ್ವಪ್ನ, ಏನೋ ಒಂದು ಬಂದು ಬೆಚ್ಚಿಬೀಳ್ತಾ ಇದ್ದಾರೆ. ಅಥವಾ ದೊಡ್ಡವರೇ ಬೆಚ್ಚಿಬೀಳ್ತಾ ಇದ್ದಾರೆ. ಏನಾಯಿತು ಅಂತ ಹೇಳಿದ್ರೆ ಏನೋ ಕೆಟ್ಟದಾಗಿರೋದು ನೋಡಿದೆ, ಭಯಂಕರವಾಗಿರೋದು ನೋಡಿದೆ ಅಂದರೆ ಏನು ಮಾಡಬೇಡಿ, ತಲೆದಿಂಬಿನ ಅಡಿನಲ್ಲಿ ರಾತ್ರಿ ಮಲಗುವಾಗ ಒಂದು ತಲೆದಿಂಬಿನ ಅಡಿನಲ್ಲಿ ಒಂದು ಪಲಾವ್ ಎಲೆನ ಇಟ್ಬಿಟ್ಟು ಮಲ್ಕೊಂಬಿಡಿ. ಅದು ಪರ್ಮನೆಂಟಾಗಿ ಅಲ್ಲೇ ಇರಲಿ. ಯಾವುದೇ ರೀತಿಯಾದಂಥ ದುಸ್ವಪ್ನಗಳು ಬರ್ತಾ ಇದ್ರೂ ಕೂಡ ಅದು ನಿಂತು ಹೋಗುತ್ತೆ. ತುಂಬ ಈಸಿ ಇದೆ ಪಲಾವ್ ಎಲೆಗಳ ಈ ಪರಿಹಾರ ಕ್ರಿಯೆಗಳು. ಮಾಡಿ ನೋಡಿ, ಎಲ್ರಿಗೂ ಒಳ್ಳೆಯದಾಗಲಿ.